ನಮಸ್ಕಾರ ಗೆಳೆಯರೆ, ಸಾಲ ಮಾಡಿದ ಎಲ್ಲ ರೈತರಿಗೆ ಮುಖ್ಯವಾದ ಸುದ್ದಿ ಬಂದಿದೆ. ಹೌದು, ಸಾಲ ಮನ್ನಾ ವಿಷಯವಾಗಿದೆ ಗೆಳೆಯರೆ. ಮತ್ತು ನೀವು ಕೂಡ ರೈತರಾಗಿದ್ದರೆ ತಿಂಗಳಿಗೆ 30,000 ಹೇಗೆ ಪಡೆಯಬೇಕು, ಇದರ ಜೊತೆಗೆ ರೈತರಿಗೆ ಒಂದು ಅರ್ಜಿ ಬಂದಿದೆ. ಅರ್ಜಿ ಶುರುವಾಗಿದೆ ಗೆಳೆಯರೆ. ವಿಡಿಯೋನ ಪೂರ್ತಿ ನೋಡಿ ಮತ್ತು ಕಿಸಾನ್ ಸಮ್ಮಾನ್ ಮಾಹಿತಿ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಮಾಡುವುದರ ಮೂಲಕ ನಾವು ಹಾಕುವ ದಿನದ ಎಲ್ಲ ವಿಡಿಯೋ ನಿಮಗೆ ಮೊದಲು ಸಿಗುತ್ತದೆ. ವಿಡಿಯೋ ಲೈಕ್ ಮಾಡಿ ಗೆಳೆಯರೆ. ವಾಟ್ಸಪ್ನಲ್ಲಿ ಎಲ್ಲರಿಗೂ ಈಗಲೇ ಶೇರ್ ಮಾಡಿ. ನಮಸ್ಕಾರ ಗೆಳೆಯರೆ, ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಈಗಲೇ ಎಸ್ ಅಂತ ಹೇಳಿ. ಇದರಿಂದ ನಮಗೆ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಸಿಗುತ್ತದೆ. ರಾಜ್ಯಾದ್ಯಂತ ಖಾಸಗಿ ಹಣಕಾಸು ಸಂಸ್ಥೆಗಳು ಮತ್ತು ಮಹಿಳಾ ಸಂಘಗಳನ್ನು ರಚಿಸಿ ಸಾವಿರಾರು ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಹೂಡಿಕೆ ಮಾಡುವುದು ಎಲ್ಲರಿಗೂ ತಿಳಿದಿದೆ. ಹೌದು ಗೆಳೆಯರೆ, ಕಳೆದ 3 ತಿಂಗಳಿನಿಂದ ಕೊರೋನಾ ಸಂಕಷ್ಟದ ಕಾರಣಕ್ಕೆ ದೇಶಾದ್ಯಂತ ಲಾಕ್ಡೌನ್ ಹೇರಲಾಗಿತ್ತು ಮತ್ತು ಇದರ ಪರಿಣಾಮ ಯಾವುದೇ ಉದ್ಯೋಗ ಆಗಿರಲಿ ವಹಿವಾಟು ಆಗಿರಲಿ ಮಾಡಲು ಸಾಧ್ಯವಾಗುತ್ತಿದ್ದಿಲ್ಲ. ಈಗ ಬಹುತೇಕ ಮಹಿಳಾ ಸಂಘಗಳ ಸಾಲಗಾರ ಅತ್ಯಂತ ಈ 3 ತಿಂಗಳಲ್ಲಿ ದೈನಂದಿನ ಜೀವನ ನಿರ್ವಹಿಸುವುದೇ ದುಸ್ತರವಾಗಿದ್ದು, ಹೀಗಿರುವಾಗ ಖಾಸಗಿ ಹಣಕಾಸು ಸಂಸ್ಥೆಗಳು ಬಾಕಿ ಇರುವ ಕಂತುಗಳನ್ನು ಕಟ್ಟುವಂತೆ ಒತ್ತಡ ಹೇರುತ್ತಿದ್ದೇವೆ. ಹೌದು ಗೆಳೆಯರೆ, ಆದರೆ RBI ಕೂಡ ಸೆಪ್ಟೆಂಬರ್ ಕೊನೆಯವರೆಗೂ ಯಾವುದೇ ಸಾಲದ ಕಂತನ್ನು ವಸೂಲು ಮಾಡದಂತೆ ಮತ್ತು ಸೆಪ್ಟೆಂಬರ್ವರೆಗೆ ಕಂತು ಕಟ್ಟಲು ಅವಕಾಶ ನೀಡಿದೆ. ಆದರೆ ಖಾಸಗಿ ಫೈನಾನ್ಸ್ ಕೆಲವು ಪ್ರತಿನಿಧಿಗಳು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಬಡಾವಣೆಗೆ ತೆರಳಿ ಕಿರುಕುಳ ನೀಡುತ್ತಿರುವುದು ಕಂಡುಬಂದಿದೆ ಎಂದು ಪ್ರಕರಣದಲ್ಲಿ ತಿಳಿದು ಬಂದಿದೆ. ಆದರೆ ಈ ಒಂದು ಹಿನ್ನೆಲೆಯಲ್ಲಿ ತಮಗೆ RBI ಪ್ರಕಾರ ಮುಖ್ಯವಾದ ಮಾಹಿತಿ ಏನೆಂದರೆ, RBI ಪ್ರಕಾರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದರೆ 2 ಲಕ್ಷ ಕೋಟಿ ನಷ್ಟವಾಗುತ್ತದೆ ಎಂದು ಹೇಳಿದ್ದಾರೆ. ಹೌದು ಗೆಳೆಯರೆ, ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದರೆ 2 ಲಕ್ಷ ಕೋಟಿ ಮನ್ನಾ ಆಗುತ್ತದೆ. ಇನ್ನು ಸಾಲ ಮನ್ನಾ ಮಾಡುವುದು ಸದ್ಯದಲ್ಲಿ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ನಿಮಗೆ ಸಾಲ ಕಟ್ಟಲು ಅಥವಾ ನಿಮ್ಮ ಬಡ್ಡಿ ಕಟ್ಟಲು ಕಾಲಾವಕಾಶ ನೀಡುತ್ತದೆ, ಆದರೆ ಯಾವುದೇ ಒಂದು ಬಡ್ಡಿ ಮನ್ನಾ ಮಾಡುವುದಾಗಲಿ ಯಾವುದೇ ಇರುವುದಿಲ್ಲ ಎಂದು RBI ಸ್ಪಷ್ಟವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತನ್ನ ಒಂದು ಪ್ರಮಾಣ ಪತ್ರದ ಮೂಲಕ ತಿಳಿಸಿದೆ. ಇನ್ನು ಎರಡನೇ ಮುಖ್ಯದ ಸುದ್ದಿ, ನೀವು ಕೂಡ ರೈತರಾಗಿದ್ದರೆ ತಿಂಗಳಿಗೆ 10 ರಿಂದ 30,000 ಸಂಬಳವನ್ನು ಪಡೆಯಬಹುದು. ಹೌದು, ಇದು ಮಂಡ್ಯ ಜಿಲ್ಲೆಯ ಪ್ರತಿ ಸಮಸ್ಯೆಗಳಿಗೆ ಒಂದು ಅವಕಾಶವಾಗಿದ್ದು, ರೈತರು COVID-19 ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದರೆ ಈ ಒಂದು ಕೆಲವು ಬಾಳಲ್ಲಿ ಹೊಸ ಅವಕಾಶಕ್ಕೆ ಹೊಸ ಚಿಂತನೆ ದಾರಿ ಮಾಡಿಕೊಟ್ಟಿದೆ. ಹೌದು ಗೆಳೆಯರೆ, ನಗರದ ತೊರೆದು ಹಳ್ಳಿ ಸೇರಿರುವ ಮಂದಿ ಕೃಷಿಯತ್ತ ಮುಖ ಮಾಡಿದರೆ ಮತ್ತೊಂದೆಡೆಗೆ ಇಂದಿನ ಯುವ ಜನಾಂಗ ಕೃಷಿ ಅಂದರೆ ದೂರ ಉಳಿಯುವ ಸನ್ನಿವೇಶಗಳು ಕೂಡ ಕಂಡು ಬರ್ತಿದೆ. ಈ ಒಂದು ಎಲ್ಲ ಬೆಳವಣಿಗೆ ನಡುವೆ ರೈತರಿಗೂ ಕೂಡ ಬೇಡಿಕೆ ಹೆಚ್ಚಾಗಿದ್ದು, ರೈತರು ಬೇಕಾಗಿದ್ದಾರೆ ಎಂದು ಪ್ರಚಾರ ಮಾಡುವ ಹಂತಕ್ಕೆ ರೈತರಿಗೀಗ ಬೇಡಿಕೆ ಬಂದಿದೆ. ಹೌದು ಗೆಳೆಯರೆ, ನೀವು ಕೂಡ ತಿಂಗಳಿಗೆ 30,000 ಹಣವನ್ನು ಪಡೆಯಬಹುದು. ಮತ್ತು ಇದು ನಿಜವಾದ ಮಾಹಿತಿ ಗೆಳೆಯರೆ. ಕೃಷಿ ವಲಯದಲ್ಲಿ ಉದ್ಯೋಗ ಮತ್ತು ತಂತ್ರಜ್ಞಾನಗಳಿಗೆ ದಾರಿ ಮಾಡಿಕೊಟ್ಟುತ್ತಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ನೆಲೆಮನೆ ಗ್ರಾಮದ ಕಮಲೇಶ್ ಮತ್ತು ಅವರ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ ಹಾಕಿದ್ದರು ಮತ್ತು ಈ ಒಂದು ಪೋಸ್ಟ್ ಬಹಳಷ್ಟು ವೈರಲ್ ಕೂಡ ಆಗಿದೆ. ಇವರು ಕಂಪನಿಗಳ ಮೂಲಕ ಸಾಫ್ಟ್ವೇರ್ ಕಂಪನಿಗಳಂತೆ ಕೃಷಿಯಲ್ಲಿ ಕೂಡ ತೊಡಗಿಸಿಕೊಳ್ಳಲು ಇಚ್ಛಿಸುವವರಿಗೆ ನಾವು ತರಬೇತಿ ಕೊಟ್ಟು ಕೆಲಸ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಹೌದು ಗೆಳೆಯರೆ, ಅವರೇ ತರಬೇತಿ ಕೊಟ್ಟು ಮತ್ತು ಕೆಲಸ ಕೊಡುತ್ತಾರೆ ಮತ್ತು ಇದರ ಜೊತೆಗೆ ನಿಮಗೆ ತಿಂಗಳಿಗೆ 10 ರಿಂದ 30,000 ಕೊಡುತ್ತಾರೆ. ಇಲ್ಲಿ 2 ಎತ್ತಿನ ಗಾಣಗಳ ಮೂಲಕ ಎಣ್ಣೆ ತೆಗೆಯಲಾಗುತ್ತದೆ ಮತ್ತು ಬದಲಾಗಿ ಸಾವಯವ ಕೃಷಿ ಹೈನುಗಾರಿಕೆ ಹಾಲು ಉತ್ಪನ್ನ ತಯಾರಿಕೆ ಯೋಜನೆ ಕೂಡ ರೂಪಿಸಿದ್ದು ರೈತರು ಬೇಕಾಗಿದ್ದಾರೆ ಎಂದು ಪೋಸ್ಟ್ ಕೂಡ ಹಾಕಿದ್ದು ಕಮಲೇಶ್ ಅವರು ಈ ಒಂದು ಪೋಸ್ಟ್ ಮೂಲಕ ರೈತರ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಮ್ಮ ಚಾನೆಲಲ್ಲಿ ಆಲ್ರೆಡಿ ವಿಡಿಯೋಗಳನ್ನು ಹಾಕಿದ್ದೇನೆ ಗೆಳೆಯರೆ. ನೀವು ಅಲ್ಲಿಂದ ಕೂಡ ಪೂರ್ತಿ ವಿಡಿಯೋ ನೋಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇನ್ನು ಕೊನೆಯದಾದ ಮುಖ್ಯವಾದ ಸುದ್ದಿ ಗೆಳೆಯರೆ, ನೀವು ಕೂಡ ಬಾಳೆಹಣ್ಣು ಅನಾನಸು ಪಪ್ಪಾಯಿ ಬೆಳೆಯುವ ರೈತರಾಗಿದ್ದರೆ ನಿಮಗೆ ಅರ್ಜಿ ಕೋರಿದ್ದಾರೆ. ಹೌದು ಗೆಳೆಯರೆ, ವಿವಿಧ ಕಾರಣದಿಂದ ಲಾಕ್ಡೌನ್ನಲ್ಲಿ ನೀವು ಈ ಬೆಳೆದ ಹಣ್ಣುಗಳನ್ನು ಮಾರಲಾರದೆ ಏನಾದರೂ ನಷ್ಟವನ್ನು ಅನುಭವಿಸಿದ್ದರೆ, ಅಂದರೆ March 24 ರಿಂದ 31 ಮೇವರೆಗೆ ಏನಾದರೂ ನಷ್ಟವನ್ನು ಅನುಭವಿಸಿದ್ದರೆ, ಆ ಒಂದು ಬೆಳೆದ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಹೆಕ್ಟೇರ್ಗೆ 15,000 ರೂಪಾಯಿ ನೀಡುವಂತೆ ಮತ್ತು ಗರಿಷ್ಠ 1 ಹೆಕ್ಟೇರ್ಗೆ ಪರಿಹಾರ ನೀಡುವ ಕಾರ್ಯಕ್ರಮ ಈಗ ಜಾರಿಗೆ ಬಂದಿದೆ. ಈ ಒಂದು ಅರ್ಜಿಯನ್ನು ನೀವು ನಿಮ್ಮ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆಗೆ ಹೋಗಿ ಭೇಟಿ ನೀಡಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೂ ಹೋಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಗೆಳೆಯರಿ. ಒತ್ತಿಗೆ ಅಷ್ಟೇ ಆಯಿತು. ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿ ಮತ್ತು ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ಮಾಹಿತಿಗಳನ್ನು ಮೊದಲೇ ಪಡೆಯಿರಿ.